ಶುಭಾರಂಭವಾಗ್ತಾ ಇದೆ ಎಲ್ಲ ಗೌರವಾನ್ವಿತರು ತಮ್ಮ ಅಮೃತ ಹಸ್ತದಿಂದ ಬಾಲಸಾಹೇಬ್ ಶಂಕರ ದೇಸಾಯಿ ಅವರಿಗೆ ವೇದಿಕೆಯ ಮೇಲೆ ಪ್ರೀತಿದಾಯಕ ಗೌರವಾನ್ವಿತ ಸನ್ಮಾನವನ್ನು ಸಲ್ಲಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ ದಯವಿಟ್ಟು ನೀವು ಕೊಡಲೇಬೇಕು. ನಮ್ಮ ವೀರ ವನಿತೆ ಬ್ರಿಟಿಷರ ನೇಗಿಲ ಯೋಗಿಗಳೆಂದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಪ್ರೀತಿ. ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡ ದಿನ ಪ್ರಮಾಣ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತಹಸ್ತದಿಂದ ವಿತರಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಆ ಮಕ್ಕಳೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾರಂಭವನ್ನು ಕೂಡ ನಡೆಸಲಿದ್ದಾರೆ. ಹಾಗೆ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಕೂಡ ಶಿಷ್ಯ ದೇಶದ ಬೆನ್ನೆಲುಬು ಅಂದ್ರೆ ರೈತರು ಇಲ್ಲಿ ವೇದಿಕೆ ಮೇಲೆ ಇರುವಂತ ಮಕ್ಕಳಿಗೆ ಅದೇ ವಿದ್ಯಾರ್ಥಿಗಳು ನೇಗಿಲ ಯೋಗಿಗಳ ಮಕ್ಕಳಿಗೆ ಕೊಟ್ಟಿರತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಪ್ರತಿಪಕಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇಗಿಲ ಯೋಗಿಗಳ ಪ್ರೀತಿಯ ಮುಖ್ಯಮಂತ್ರಿಗಳಿಗೆ ಗ್ರಾಮೀಣ ನಿವೇಶನ ಯೋಜನೆಯಡಿ ನಿವೇಶನ ರಹಿತರಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ನಿವೇಶನ ಪತ್ರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ವಿತರಿಸ್ತಾ ಇದ್ದಾರೆ. ತಾವುಗಳೆಲ್ಲ ಜೋರಾದ ಚಪ್ಪಾಳೆಯಿಂದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಕಾರ್ಯಗಳ ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿ ಎಷ್ಟು ಜೋಶ್ ಇದೆ ನೋಡೋಣ. ಬೋಲೋ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವೀರ ರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ವೀರ ರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ವೀರ ಸಂಗೊಳ್ಳಿ ರಾಯಣ್ಣನಿಗೆ,
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಹರ್ 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 ಆತ್ಮೀಯರೇ ಒಂದ್ ನಿಮಿಷ ಕಿತ್ತೂರು ರಾಣಿ ಚೆನ್ನಮ್ಮನ ವೇದಿಕೆಯಲ್ಲಿ ಕಿತ್ತೂರು ರಾಣಿಯ ವಿಜಯೋತ್ಸವನ ಮೂರು ದಿವಸ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಿನ್ನಿಂದ ಪ್ರಾರಂಭ ಆಗ್ಬೇಕಾಯ್ತು, ಆದ್ರೆ ದುರ್ದೈವದಿಂದ ನಮ್ಮೆಲ್ಲರ ಅತ್ಯಂತ ಆತ್ಮೀಯ ಸಹೋದರ ಉಪಸಭಾಪತಿಗಳು ಆದಂತ ಆನಂದ್ ಮಾಮನಿಯವ್ರನ್ನ ನಂಬಿಟ್ಟು ಅಗಲಿದ್ರಿಂದ ಅದನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಮಡವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಅವರ ಪಾದಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಮಡವಾಳೇಶ್ವರ ಮಠದ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಇಂದಿನ ಸಭೆಯಲ್ಲಿ ಭಾಗವಹಿಸಿರುವಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಜಲಸಂಪನ್ಮೂಲ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋವಿಂದಣ್ಣ ಕಾರಜೋಳ ಅವರೇ, ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಬೃಹತ್ ಕೈಗಾರಿಕಾ ಸಚಿವರು, ನಮ್ಮೆಲ್ಲರ ನೆಚ್ಚಿನ ಸಹೋದರರು ಆದಂಥ ಶ್ರೀ ಮುರುಗೇಶ್ ನಿರಾಣಿಯವರೇ, ಇದೇ ಜಿಲ್ಲೆಯ ಹೆಮ್ಮೆಯ ಪುತ್ರಿ ಸಹೋದರಿ ಸಚಿವೆ ಆದಂಥ ಶ್ರೀಮತಿ ಶಶಿಕಲಕ್ಕ ಜೊಲ್ಲೆಯವರೇ, ನನ್ನ ಅತ್ಯಂತ ಆತ್ಮೀಯರು, ಜಿಲ್ಲೆಯ ನಾಯಕರು, ಸಹಕಾರಿ ನಾಯಕರು, ಹಿಂದಿನ ಉಪಮುಖ್ಯಮಂತ್ರಿಗಳು, ಈ ಭಾಗದ ಗುಂಡರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರೇ, ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು, ನಿಮ್ಮೆಲ್ಲರ ನೆಚ್ಚಿನ ಜನ ಉಪಯೋಗಿ ಶಾಸಕರು, ಯುವ ಸ್ನೇಹಿತರು ಆದಂತ ಮಾಂತೇಶ್ ತೊಡಗೋಡ್ರವರೇ, ಹಾಗೂ ರಾಜ್ಯಸಭಾ ಸದಸ್ಯರು ಆತ್ಮೀಯರಾದಂಥ ಈರಣ್ಣ ಕಡಾಡಿಯವರೇ, ನಮ್ಮ ಬೈಲೋಮಿನ ಶಾಸಕರಾದಂಥ ಮಾಂತೇಶ್ ಕೌಜಲ್ಗಿಯವರೇ, ಮತ್ತು ಶಾಸಕ ಮಿತ್ರರು, ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ದುರ್ಯೋಧನ ಐಹೊಳ್ಳಿಯವರೇ, ನಮ್ಮ ಕಾಡಾದ ಅಧ್ಯಕ್ಷರಾದಂಥ ವಿಶ್ವನಾಥ್ ಪಾಟೀಲ್ ರೀ, ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರೇ, ನೆರೆದಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೊಸಹಸ್ತರಾದಂಥ ದೇಸಾಯಿಯವರೇ, ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿಮಾನಿ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಅಕ್ಟೋಬರ್ 21, 1824 ಭಾರತದ ಇತಿಹಾಸದಲ್ಲಿ ಎಂದೂ ಕೂಡ ಮರೆಯಲಾಗದಂಥ ದಿನ. ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಪ್ರಥಮ ಬಾರಿಗೆ ಭಾರತದ ಮಣ್ಣಿನಲ್ಲಿ ಧ್ವನಿ ಎತ್ತಿದ ಪ್ರಥಮ ಮಹಿಳೆ, ವೀರ ಮಹಿಳೆ ರಾಣಿ ಕಿತ್ತೂರು ಚೆನ್ನಮ್ಮ. ಇಡೀ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುವಂಥ
धैर्य यारगू इरलिल्ल आ संदर्भदल्लि आदरे नम्म वीर रानी कित्तूर चेन्नम्म ध्वनि अष्टे अल्ल तले एत्ति अवर विरुद्ध सेनसाडिरुवंत इतिहास सुवर्ण अक्षरदल्लि बरियुवंतद्दु बहळ जन झांसी वल्लभ झांसी राणी लक्ष्मीबाई मदले महिळे अंत इतिहासदल्लि बरकोंडिद्दरु आदरे सत्य एनु अंतंद्रे झांसी लक्ष्मीबाई 1857 रल्लि ब्रिटिशर विरुद्ध होराट माडिद्रे अदक्किंत मुंचे 1824 रल्लिने होराट माडिरुवंतद्दु नम्म वीर राणी कित्तूर चेन्नम्म ಈ ಇತಿಹಾಸವನ್ನ ಈ ಸತ್ಯವನ್ನ ಇವತ್ತು ಪ್ರಕಟಣೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ ಇದರ ಬಗ್ಗೆ ಎಲ್ಲ ರೀತಿಯ ಕ್ರಮಗಳನ್ನು ನಾನು ಮತ್ತು ನಮ್ಮ ಸರ್ಕಾರಗಳು ತೆಗೆದುಕೊಳ್ಳುತ್ತದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಎರಡನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಸೈದ್ಧಾಂತಿಕವಾಗಿರುವಂತ ಒಂದು ಹೋರಾಟವನ್ನ ಮಾಡಿದ್ರು ಈ ಮಣ್ಣು ನಮ್ಮದು ಈ ದೇಶ ನಮ್ಮದು ನಾವು ಯಾರಿಗೂ ಕೂಡ ಗುಲಾಮರಾಗಲು ಸಾಧ್ಯ ಇಲ್ಲ ಅನ್ನುವಂತ ಸ್ವಾಭಿಮಾನದ ಹೋರಾಟವನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿರುವಂತದ್ದು ಅವಳ ಒಂದು ಧೀರತನ ಶೂರತನ ಮೆಚ್ಚಿ ಸುತ್ತಮುತ್ತಲಿನ ಎಲ್ಲ ಸಮಾಜದ ವೀರರು ಅವರು ಬೆನ್ನು ಕಟ್ಟಿ ನಿಂತರು ಅಂಕುರ್ ಬಾಳಪ್ಪ ಇರಬಹುದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇರಬಹುದು ಇತರ ಸಾವಿರಾರು ಜನ ಅವರಿಗೆ ಬೆನ್ನು ಕಟ್ಟಿ ನಿಂತಿರುವಂತದ್ದು ಇತಿಹಾಸ ಮೊದಲನೇ ಯುದ್ಧದಲ್ಲಿ ಜಯವನ್ನ ಸಾಧಿಸಿ 21 ಅಕ್ಟೋಬರ್ ಅಲ್ಲಿ ವಿಜಯೋತ್ಸವನ ಮಾಡಿದರು ಅದರ ನೆನಪಿಗಾಗಿ ಇವತ್ತು ಈ ಕಾರ್ಯಕ್ರಮ ಇರುವಂತ ದೈತ್ಯ ಬ್ರಿಟಿಷ್ ಸಾಮ್ರಾಜ್ಯದ ಸೈನಿಕರನ್ನ ಹಿಮ್ಮೆಟ್ಟಿಸಿ ಠಾಕ್ರೆನ ಕೊಂದು ಬಿಳಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸಂದೇಶವನ್ನ ಕಳಿಸಿದ್ರು ಎಚ್ಚರಿಕೆಯ ಸಂದೇಶವನ್ನ ಕಳಿಸಿ ಮತ್ತು ತನ್ನ ನಾಡನ್ನ ರಕ್ಷಣೆ ಮಾಡಬಹುದು ನಾನು ಅಂತ ಹೇಳಿ ಇಡಿ ಕಿತ್ತೂರು ಸಂಸ್ಥಾನದ ಜನತೆಗೆ ಭರವಸೆಯನ್ನ ಮೂಡಿ ಎರಡನೇ ಮಹಾಯುದ್ಧದಲ್ಲಿ ಮೋಸ ಆಯ್ತು ಮಧ್ಯದ ಕೋಣೆಗೆ ಶಗಣಿಯನ್ನು ಹಾಕಿದರು ಅವರು ಮಾಡಿದರಿಂದ ಸೋಲಾಯ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬೈಲೊಂಗಲ ಜೈಲಿಗೆ ಹಾಕಿದರು ಆದರೂ ಕೂಡ ಆ ಒಂದು ಭರವಸೆ ಆ ಒಂದು ಧೈರ್ಯ ಎಂದು ಕೂಡ ಕಳ್ಕೊಳ್ಳಲಿಲ್ಲ ಬೇರೆ ಹೊರಗಡೆ ಇದ್ದಂತ ಸಂಗೊಳ್ಳಿ ರಾಯಣ್ಣ ಅಂತೂ ಬಾಳಪ್ಪರ ಹೋರಾಟವನ್ನು ಮಾಡುತ್ತಿರುವಂತ ಸಂದರ್ಭದಲ್ಲಿ ಬ್ರಿಟಿಷರು ಆವಾಗ ಹೋಗಿ ನಿನ್ನ ಈ ಬಂಟನನ್ನ ನಾವು ಸೆರೆ ಹಿಡಿದಿದ್ದೇವೆ ಈ ಬಂಟನನ್ನ ಕೊಂದಿದ್ದೇವೆ ಅಂತ ಹೇಳಿದ್ರು ಕೂಡ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರಲಿಲ್ಲ ಆದರೆ ಯಾವಾಗ ಸಂಗೊಳ್ಳಿ ರಾಯಣ್ಣನ ಮೋಸದಿಂದ ಅವರು ಸ್ನಾನ ಮಾಡುತ್ತಿರುವಂತ ಸಂದರ್ಭದಲ್ಲಿ ಬ್ರಿಟಿಷರು ಸೆರೆ ಹಿಡಿದ್ರು ಆ ಸುದ್ದಿ ಗೊತ್ತಾಯ್ತು ಆವಾಗ ಚೆನ್ನಮ್ಮ ಕುಸ್ತು ಬಿದ್ದು ಸಂಗೊಳ್ಳಿ ರಾಯಣ್ಣ ಇರುವವರೆಗೂ ಕಿತ್ತೂರು ನಾಡು ಸ್ವತಂತ್ರವಾಗಿರ್ತದೆ ಅನ್ನುವಂಥ ಭರವಸೆ ಯಾವತ್ತು ಸಂಗೊಳ್ಳಿ ರಾಯಣ್ಣ ಸಿಕ್ಕಿದ್ದಾನೆ ನೀನು ಗಂಬಕ್ಕೆ ಹೋಗ್ತಾನೆ ಅಂದಾಗ ಆ ಭರವಸೆಯನ್ನು ಕಳ್ಕೊಂಡು ಈ ರೀತಿ ಎಲ್ಲ ವರ್ಗದ ಎಲ್ಲ ಸಮಾಜದ ವೀರರನ್ನ ಸಂಘಟಿಸಿ ದೈತ್ಯ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಟವನ್ನು ಮಾಡಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಸ್ವತಂತ್ರದ ಕಹಳೆಯನ್ನು ಓದಿ ಈ ನಾಡಿನ ಪವಿತ್ರ ನಾಡವಾಗಿ ಮಾಡಿರುವಂತ ಆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸಿಕೊಳ್ಳುತ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವು ಏನೆಲ್ಲ ಕೆಲಸವನ್ನು ಮಾಡಿದರೂ ಕೂಡ
त्याग बलिदान होराटद मुंदे अदेनु अल्ल सदाकाल 200 वर्ष नंतरवू कूड इवत्तु प्रेरणेया ओंदु संपत्तागि इवत्तिद्दारे ಕಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಮಯಗಿನ ಕೂದಲು ಎದ್ದು ನಿಂತವು ಅದು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಶಕ್ತಿ ಈ ಶಕ್ತಿಯನ್ನ ನಾಡು ಕಟ್ಟಲು ನಾವು ಬಳಕೆ ಮಾಡಬೇಕು ಈ ಪ್ರೇರಣೆಯನ್ನ ನಾಡು ಕಟ್ಟಲು ನಾವು ಬಳಕೆ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವೆಲ್ಲರೂ ಏನು ಏಕ ಭಾವದಿಂದ ಏಕ ಮನದಿಂದ ನಾಡನ್ನ ಕಟ್ಟುವಂತ ಸಂಕಲ್ಪ ಮಾಡುತ್ತೇವೆ ಅದರ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಶಕ್ತಿ ಇದೆ ಅಂತ ಸದಾಕಾಲ ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಾಗುತ್ತದೆ ಬಂಧುಗಳೇ ಸಮಸ್ಯೆಗಳು ಏನೇ ಇರಲಿ ಸವಾಲುಗಳು ಏನೇ ಇರಲಿ ಅವುಗಳನ್ನ ಎದುರಿಸಿ ಅವುಗಳನ್ನ ಹಿಮ್ಮೆಟ್ಟಿ ಅವುಗಳ ಮೇಲೆ ಸವಾಲುಗಳ ಮೇಲೆ ಸಮಸ್ಯೆಗಳ ಮೇಲೆ ಜಯಶಾಲಿಯನ್ನು ಸಾಧಿಸಿ ಜನ ಕಲ್ಯಾಣ ಕೆಲಸ ಮಾಡುವುದು ನಮ್ಮ ಧರ್ಮ ಸಮಸ್ಯೆಗಳು ಬಂದಿದೆ ಸವಾಲುಗಳು ಬಂದಿದೆ ಅಂತ ನಾವೆಲ್ಲ ಹಿಂದೆ ಸರಿದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿದಕ್ಕೆ ಸಾರ್ಥಕತೆ ಆಗುವುದಿಲ್ಲ ಈ ಮಣ್ಣಿನಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ವೀರರು ಧೀರರು ಶೂರರು ಈ ಮಣ್ಣಿನಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಸ್ವತಂತ್ರ ಪ್ರೇಮಿಗಳು ಸ್ವಾಭಿಮಾನಿಗಳು ಅದಕ್ಕೆ ಈ ಸ್ವಾಭಿಮಾನ ಶಾಶ್ವತವಾಗಿ ಉಳಿಬೇಕಾದರೆ ನಾವೆಲ್ಲರೂ ಕೂಡ ಈ ಆಧುನಿಕ ಕಾಲದಲ್ಲಿ ಸ್ವಾವಲಂಬನಿಯಾಗಬೇಕು ಸ್ವಾವಲಂಬನಿಯಾಗಬೇಕಾದರೆ ಈ ನಾಡು ಪ್ರಗತಿಯಾಗಬೇಕು ಅಭಿವೃದ್ಧಿಯಾಗಬೇಕು ದುಡಿಯುವಂತ ವರ್ಗಕ್ಕೆ ಇವತ್ತು ಗೌರವ ಬರಬೇಕು ದುಡಿಯುವನಿಗೆ ಗೌರವ ಬರಬೇಕು ಬೆವರು ಸುರಿಸಿ ದುಡಿಯುವನಿಗೆ ಬೆವರಿಗೆ ಗೌರವ ಬರಬೇಕು ಅದೇ ರೀತಿ ವಿದ್ಯೆಯನ್ನ ಕಲಿತಂತ ವಿದ್ಯಾರ್ಥಿಗಳಿಗೆ ಗೌರವ ಬರಬೇಕು ವಿದ್ಯೆ ಕಲಿತು ಇವತ್ತು ನಮ್ಮ ದೊಡ್ಡ ಯುವಕರ ತಂಡ ಕೆಲಸ ಮಾಡಿ ಈ ದೇಶವನ್ನ ಪ್ರಗತಿ ಮಾಡುವಂತವರಿಗೆ ಇವತ್ತು ಗುರುತಿಸಿ ಗೌರವವನ್ನ ಕೊಡುವಂತದ್ದಾಗಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಇವತ್ತು ಒಳ್ಳೆತನಕ್ಕೆ ದುಡಿಮೆಗೆ ಗೌರವ ಬಂದಾಗ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ ಶೋಭೆಯನ್ನು ಉಂಟು ಮಾಡುವಂತ ಶಕ್ತಿಗಳಿಗೆ ಇವತ್ತು ದಮನ ಮಾಡುವಂತ ಅವಶ್ಯಕತೆ ಇದೆ ಈ ದೇಶದ ಸುರಕ್ಷತೆ ಈ ದೇಶದ ಅಖಂಡತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಬಾಹ್ಯದಿಂದ ಆಂತರಿಕವಾಗಿ ಈ ದೇಶವನ್ನ ಆತಂಕಕ್ಕೆ ಈಡಾಗಬೇಕು ಇಲ್ಲಿಯ ಒಗ್ಗಟ್ಟನ್ನು ಮುರಿಬೇಕನ್ನುವಂತ ಶಕ್ತಿಗಳು ಇಂದಿಗೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದೆ ಬಂಧುಗಳೇ ಸುದೈವದಿಂದ ನಮಗೆ ಇವತ್ತು ಅಷ್ಟೇ ವೀರ ಧೀರ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಸಿಕ್ಕಿದ್ದಾರೆ ನಮಗೆ ಹೀಗಾಗಿ ಇವತ್ತು ಭಾರತ ಅತ್ಯಂತ ಸುರಕ್ಷಿತವಾಗಿರುವಂತಹ ದೇಶ ಆಗಿದೆ ಭಯೋತ್ಪಾದನೆಯನ್ನು ದಮನ ಮಾಡಿದ್ದಾರೆ ನಮ್ಮ ವಿರೋಧ ಶಕ್ತಿಗಳನ್ನ ಇವತ್ತು ದಮನ ಮಾಡಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ವಿದೇಶಗಳಲ್ಲಿ ಆರ್ಥಿಕ ಸಂಕಟ ಇದೆ ಆರ್ಥಿಕ ಸಂಕಟ ಇದೆ ಅಮೆರಿಕ ದೇಶದಲ್ಲಿ ಆರ್ಥಿಕ ಸಂಕಟ ಬಂದಿದೆ ಯುರೋಪ್ನಲ್ಲಿ ಬಂದಿದೆ ಯುರೋಪ್ ಎಲ್ಲ ದೇಶಗಳಲ್ಲಿ ಬಂದಿದೆ ಆದರೆ ಭಾರತದಲ್ಲಿ ಮಾತ್ರ ಬಂದಿಲ್ಲ ಯಾಕಂದ್ರೆ ಅಂತ ಒಂದು ಆಡಳಿತವನ್ನ ಕಳೆದ 8 ವರ್ಷ ಭಾರತವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಮಾಡಿರುವಂತ ಕೆಲಸವನ್ನ ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ನರೇಂದ್ರ ಮೋದಿಜಿಯವರು ಕಿತ್ತೂರು ರಾಣಿ ಚೆನ್ನಮ್ಮನ ದೇಶ ಪ್ರೇಮ ಇದೆ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಶೂರತ್ವ ಇದೆ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಧೈರ್ಯ ಇದೆ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ
ಕಿತ್ತೂರ್ ರಾಣಿ ಚೆನ್ನಮ್ಮನ ಮುಂದಾಲೋಚನೆಯ ಒಂದು ಆಡಳಿತ ಇದೆ. ಬಂಧುಗಳೇ, ಈ ಕಿತ್ತೂರನ್ನ ನಾವು ಎಷ್ಟು ಅಭಿಮಾನ ಪಡ್ತಾ ಇದ್ದೇವೆ ಅಷ್ಟೇ ಅಭಿವೃದ್ಧಿಯನ್ನು ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಮಹಾಂತೇಶ್ ಎಲ್ಲ ಹೇಳಿದ್ರು, ಈ ಭಾಗದ ಅಭಿವೃದ್ಧಿಗಾಗಿ ನೀರಾವರಿಗೆ ನಾನು ಮುಖ್ಯಮಂತ್ರಿ ಆಗಿದ್ದ ಮುಂಚಿಂದ ಅವರು ಗಂಟು ಬಿದ್ದಿದ್ರು. ಎಷ್ಟು ಪಾದಕ ಅಲ್ಲಪ್ಪ ಲಿಫ್ಟ್ ಇರಿಗೇಷನ್ ಎಷ್ಟು ಮತ್ತೆ ಹೇಳಲ್ಲ, 580 ಕೋಟಿ ತಗೊಂಡು ನನ್ನ ಕಡೆಯಿಂದ ಲಿಫ್ಟ್ ಇರಿಗೇಷನ್ಗೆ. ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಕೊಡಬೇಕನ್ನುವಂತ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಅಂತ ಪ್ರಧಾನಮಂತ್ರಿಗಳು. ನಮ್ಮ ರಾಜ್ಯದಲ್ಲಿ ಇವತ್ತು ಈ ವರ್ಷ 9,000 ಕೋಟಿಯಲ್ಲಿ ಗ್ರಾಮಗಳಿಗೆ 25,00,000 ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿದ್ದೇವೆ 9,000 ಕೋಟಿಯಲ್ಲಿ. ನಗರ ಪ್ರದೇಶಕ್ಕೆ 7,200 ಕೋಟಿ ಅಮೃತ ಎರಡನೇ ಯೋಜನೆಗಳನ್ನು ನಾನು ಅನುಮೋದನೆ ಮಾಡಿದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಅದರಲ್ಲಿ ಕಿತ್ತೂರು ಮತ್ತು ಬೈಲಹೊಂಗಲ ಕ್ಷೇತ್ರ ಎರಡಕ್ಕೂ ಸೇರಿ ಇಲ್ಲಿ ಇಬ್ಬರು ಮಹಾಂತೇಶ್ ಅವರೇ, ನೀನು ಮಹಾಂತೇಶ್ ನಿನ್ನ ಮಹಾಂತೇಶ್ ಮತ್ತು ಕನಪ್ಪ ಸೌದತ್ತಿ ಕನಾಪುರ್ ಬೈಲಹೊಂಗಲ ಬೆಳಗಾವಿನ ಸ್ವಲ್ಪ ಪ್ರದೇಶ ಎಲ್ಲ ಸೇರಿ 960 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರು ಆಗ್ತೇನೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾವು ಮಾಡಿದ್ವಿ. ಅಲ್ಲದೆ ಕಡಿಪ ಚೆನ್ನಮ್ಮನ ಅರಮನೆಯ ನಿರ್ಮಾಣ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು 50 ಕೋಟಿ ಕೊಟ್ಟಿದ್ರು. ಅದನ್ನ ಸ್ವಲ್ಪ ವಿಸ್ತರಣೆಯನ್ನ ಮಾಡಿ ಉತ್ತಮವಾಗಿ ಕಟ್ಟಬೇಕು ಅಂತ ಹೇಳಿ ಈಗ 115 ಕೋಟಿ ರೂಪಾಯಿಗೆ ನಾವು ಅನುಮೋದನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ಕಿತ್ತೂರು ಮತ್ತು ಕಿತ್ತೂರು ಸುತ್ತಮುತ್ತಲ ಪ್ರದೇಶದ ಚೆನ್ನಮ್ಮಾಜಿಯವರ ಅಭಿಮಾನಿಗಳು ಈ ಕೋಟೆಯ ಪಕ್ಕದಲ್ಲೇ ಕಟ್ಟಬೇಕನ್ನುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಜಮೀನನ್ನು ನಾವು ರೈತರ ಮನವೊಲಿಸಿ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೆ ಇನ್ನಷ್ಟು ಖರ್ಚು ಬರ್ತದೆ ಅಂತ ಹೇಳಿದ್ದಾರೆ. ಲ್ಯಾಂಡ್ ಎಕ್ವಿಜಿಷನ್ ಎಷ್ಟು ಖರ್ಚು ಬರ್ತದೋ ಅದು ನಮ್ಮ ಸರ್ಕಾರ ಕೊಟ್ಟು ಈ ಒಂದು ಅರಮನೆಯ ಪಕ್ಕದಲ್ಲಿಯೇ ಆ ಒಂದು ಕೋಟೆಯ ನಿರ್ಮಾಣವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಮತ್ತು ಚೆನ್ನಮ್ಮಾಜಿಯವರ ಮುಖ್ಯವಾಗಿರುವಂಥ ಆ ಕೋಟೆ ಏನಿದೆ ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು, ಯಾಕಂದರೆ ಅದನ್ನು ಯಾರು ಕೂಡ ಮರಿಬಾರ್ದು ಮತ್ತು ಇದು ಆಗಬಾರ್ದು ಅಂತ ಹೇಳಿ ಸುಮಾರು 27 ಕೋಟಿ ರೂಪಾಯಿಯನ್ನ ನಾವು ಇವತ್ತು ಕಿತ್ತೂರು ಪ್ರಾಧಿಕಾರದಲ್ಲಿ ಅನುಮೋದನೆಯನ್ನ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಬಂಧುಗಳೇ, ಅಭಿವೃದ್ಧಿ ನಿರಂತರವಾಗಿ ನಡಿಬೇಕು. ಅದಕ್ಕಾಗಿ ಕಿತ್ತೂರು ಹತ್ರ ಇರುವಂತಹ KIDB ಜಮೀನಿನಲ್ಲಿ 1,000 ಎಕರೆ ಇವತ್ತು ಕೈಗಾರಿಕೆಯ ಒಂದು ಟೌನ್ಶಿಪ್ ಅನ್ನು ಮಾಡಬೇಕಂತೇಳಿ ಈಗಾಗಲೇ ನಾನು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದೇನೆ. ಅದನ್ನು ಆದಷ್ಟು ಬೇಗ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಅಲ್ಲಿ ಕನಿಷ್ಠ 50,000 ಯುವಕರಿಗೆ ಕೆಲಸ ಸಿಗಬೇಕನ್ನುವಂಥ ಅಭಿಲಾಷೆ ನಮ್ಮದಾಗಿದೆ. ಅಲ್ಲದೆ ಧಾರವಾಡ ಬೆಳಗಾಂ ರೈಲ್ವೆ ನಿರ್ಮಾಣ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಲ್ಯಾಂಡ್ ಎಕ್ವಿಜಿಷನ್ಗೆ ಈಗಾಗಲೇ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಇನ್ನಷ್ಟು ಹಣ ಬಿಡುಗಡೆ ಮಾಡಬೇಕು, ಅದನ್ನು ಪೂರ್ಣ ಮಾಡಿ ಲ್ಯಾಂಡ್ ಎಕ್ವಿಜಿಷನ್ ಮಾಡಿ ಧಾರವಾಡ ಬೆಳಗಾಂ ವಯಾ ಕಿತ್ತೂರು ಆ ರೈಲ್ವೆ ಲೈನನ್ನು ಕೂಡ ಆದಷ್ಟು ಬೇಗನೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಹೀಗೆ
ಕಿತ್ತೂರು ಕರ್ನಾಟಕ ಹೆಸರಿನೊಂದಿಗೆ ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವಂತ ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ ಆಮೇರಿಯಲ್ಲಿ ಕೈಗಾರಿಕೆ ಟೆಕ್ಸ್‌ಟೈಲ್ ಪಾರ್ಕ್ ಧಾರವಾಡದಲ್ಲಿ ಎಫ್ಎಂಸಿಜಿ ಪಾರ್ಕ್ ಕಿತ್ತೂರಿನಲ್ಲಿ ಪಾರ್ಕ್ ಮತ್ತು ಬಿಜಾಪುರದಲ್ಲಿ ಟೆಕ್ಸ್‌ಟೈಲ್ ಪಾರ್ಕ್ ನೀರಾವರಿ ಯೋಜನೆಗಳು ಸುಮಾರು 5000 ಕೋಟಿಗಿಂತ ಹೆಚ್ಚು ನೀರಾವರಿ ಯೋಜನೆಗಳು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ನಾವು ಈ ವರ್ಷ ಕೈಗೆ ಎತ್ತಿಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಆ ಚನ್ನಮ್ಮನ ಆಶೀರ್ವಾದದೊಂದಿಗೆ ನಮ್ಮ ಎರಡು ಪ್ರಮುಖ ನೀರಾವರಿ ಯೋಜನೆಗಳಿಗೆ ಇವತ್ತು ಅನುಮತಿಯನ್ನು ಪಡೆಕೋಬೇಕಾಗಿದೆ ಒಂದು ಅಪ್ಪರ್ ಕೃಷ್ಣಾ ಯೋಜನೆ ಈಗ ಕೋರ್ಟ್ನಲ್ಲಿ ಕೂಡ ಬಹಳ ವೇಗದಲ್ಲಿ ಪ್ರಗತಿ ಆಗ್ತಾ ಇದೆ ಬರುವಂತ ಕೆಲವೇ ತಿಂಗಳಲ್ಲಿ ಅದಕ್ಕೆ ಒಂದು ಒಳ್ಳೆಯ ಸುದ್ದಿ ನಮಗೆ ಸಿಗುವಂತ ವಿಶ್ವಾಸ ನಮಗಿದೆ ಅದು ಬಂದ್ರೆ ನಾವು ಅಪ್ಪರ್ ಕೃಷ್ಣಾ ಸ್ಟೇಜ್ 3 ಯೋಜನೆಯನ್ನು ನಾವು ಅದನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡಿ ಆಲ್ಮಟ್ಟಿಯ ನೀರನ್ನು 524 ಕೇರಿಸೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅದರ ಜೊತೆಗೆ ಕಳಸಾ ಬಂಡೂರಿ ಯೋಜನೆ ಏನಿದೆ ಅದು ಈಗಾಗಲೇ ಅಂತಿಮ ಹಂತದಲ್ಲಿದೆ ಅದಕ್ಕೂ ಕೂಡ ಒಪ್ಪಿಗೆಯನ್ನು ಪಡೆದು ಅದನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಮಾಡುವಂತ ವಿಶ್ವಾಸ ನಮಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿಡಪ್ಪ ಎಷ್ಟು ಚೀಟಿ ಕೊಡ್ತೀಯಾ ಸುಮ್ಮನೆ ಸಾಕು ಬಂಧುಗಳೇ ಇವತ್ತು ಈ ಕಾರ್ಯಕ್ರಮ ಬರೋದಕ್ಕೆ ನನಗೆ ಬಹಳ ಸಂತೋಷ ಇದೆ ಈ ಗುರುಗಳು ಹೇಳಿದ್ರು ನನಗೂ ನೆನಪಿರಲಿಲ್ಲ ಏನು ಹೇಳಿದ್ರು ಅಂದ್ರೆ ಗುರುಗಳು ಸತತವಾಗಿ ಎರಡು ಬಾರಿ ಕಿತ್ತೂರು ಚನ್ನಮ್ಮನ ಉತ್ಸವಕ್ಕೆ ಬರುವಂತ ಮುಖ್ಯಮಂತ್ರಿ ಅಂತ ನೀವು ಒಬ್ಬರು ಅಂತ ಹೇಳಿ ಈ ಒಂದು ಕಿತ್ತೂರು ಉತ್ಸವನ ಪ್ರಾರಂಭ ಮಾಡಿದ್ದು ಬಂಗಾರಪ್ಪನವರು ಎಸ್ ಬಂಗಾರಪ್ಪನವರು ನಮ್ಮ ಮರಿಬಾರ್ದು ಯಾರು ಮಾಡಿದ್ದಾರೆ ಯಾರಲ್ಲೇ ಇರಲಿ ಅವ್ರ ಪಾಪ ಅವ್ರು ನೆನೆಸ್ಬೇಕು ಪಾಪ ಇದನ್ನು ಮಾಡಿದ ಸ್ವಲ್ಪ ದಿವಸದಲ್ಲಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಅದಾದ ಮೇಲೆ ಯಾವ ಮುಖ್ಯಮಂತ್ರಿ ಬಂದಾರ ಕಿತ್ತೂರು ಉತ್ಸವಕ್ಕೆ ಬರ್ರಿ ಬರ್ರಿ ಅಂತ ಕೇಳಿದ್ರೆ ಏ ನಾವು ಬರೋದಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ತೈತೆ ಕಿತ್ತೂರಿಗೆ ಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ತೈತೆ ಅಂತ ಬಹಳ ಜನ ಮುಖ್ಯಮಂತ್ರಿಗಳು ಬರಲೇ ಇಲ್ಲ ಎಂತ ಮೂಡ್ ನಮಗೆ ಇಂಥ ಪವಿತ್ರ ಸ್ಥಾನಕ್ಕೆ ಬಂದು ಉತ್ಸವ ಮಾಡೋದಕ್ಕೆ ಪುಣ್ಯ ಭಾಗ್ಯ ಇರಬೇಕು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಅಲ್ಲಿ ಹೋಗಿ ಬಂದೆ ನಾನು ನಂದೇನು ಸ್ಥಾನ ಹೋಗಲಿಲ್ಲ ಇಲ್ಲಿ ಕಳೆದ ವರ್ಷ ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಸಂದೇಶ ಕಳಿಸ್ಬಿಟ್ರೆ ಲೋಕಕ್ಕೂ ಬಡ ಸ್ಥಾನ ಹೋಗುತ್ತೆ ಅಂತ ಯಾರೊಬ್ಬ ಪುಣ್ಯಾತ್ಮ ಹೇಳಿದ ನಾನು ಹೇಳಿದ್ನ ಅವ್ರಿಗೆ ನೀವು ಬಹಳ ದೊಡ್ಡವರು ಇದ್ದೀರಿ ಗೌರವದಿಂದ ಹೇಳ್ತೀನಿ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋದ್ರೆ ಹೋಗ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿಗೆ ನಾನು ಹೋಗಿಯೇ ಹೋಗ್ತೇನೆ ಅಕ್ಕಿಯ ಆಶೀರ್ವಾದ ಹೊಂದಿದ್ರೆ ಸಾಕು ಚೆನ್ನಮ್ಮನ ಆಶೀರ್ವಾದ ಹೊಂದಿದ್ರೆ ಸಾಕು ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಬಂದೆ ಅವಳ ಆಶೀರ್ವಾದದಿಂದ ಕಳೆದ ವರ್ಷನೂ ಬಂದಿದ್ದೀನಿ ಈ ವರ್ಷನೂ ಕೂಡ ಬಂದಿದ್ದೇನೆ ಈ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಬದ್ಧನಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಕಿತ್ತೂರು ಜ್ಯೋತಿ ಈಗ ಇಡೀ ಕರ್ನಾಟಕದಿಂದ ಬಂದಿದೆ ಈ ಜ್ಯೋತಿ ನಿರಂತರವಾಗಿ ಬೆಳಗಬೇಕು ಎಲ್ಲರ ಬದುಕಿನಲ್ಲಿ ಬೆಳಗಬೇಕು ಇದು ನಮ್ಮ ಇಚ್ಛೆ ಕರ್ನಾಟಕ ರಾಜ್ಯ ಒಂದು ಸಮೃದ್ಧಿಯ ನಾಡಾಗಬೇಕು ಸುಭಿಕ್ಷೆಯ ನಾಡಾಗಬೇಕು ಅದಕ್ಕಾಗಿ ಹಗಲಿರುಳು ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಸ್ತ್ರೀಯರಿಗೆ ಯುವಕರಿಗೆ ರೈತರಿಗೆ ವಿಶೇಷವಾಗಿರುವಂಥ ಒಂದು ಗೌರವ ಸಿಗುವಂತ ಆರ್ಥಿಕವಾಗಿ ಬೆಂಬಲವನ್ನು ಕೊಡಬೇಕು ಅದಕ್ಕಾಗಿ ರೈತರ ಮಕ್ಕಳಿಗಾಗಿ ರೈತ ವಿದ್ಯಾನಿಧಿಯನ್ನು ನಾನು ಮಾಡಿದ್ದೇನೆ ರೈತರ ಮಕ್ಕಳು ಕೂಡ ಬೇರೆಯವರಂತೆ ವಿದ್ಯೆಯನ್ನು ಕಲಿತು ಮುಂದೆ ಬರಬೇಕು ಬಹಳ ಜನ ಇಲ್ಲೆಲ್ಲ ರೈತರ ಮಕ್ಕಳಿದ್ದಾರೆ ಅವರು ಬುದ್ಧಿವಂತರಿದ್ದಾರೆ ಅವಕಾಶ ಸಿಕ್ಕರೆ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ನೀನು ರೈತರ ಮಗ ಆಗಿಲ್ಲಪ್ಪ ಡಿ ಸಿ
ಬಟ್ ರೈಟ್ ಬಿಜಾಪುರ ರೈತರ ಮಕ್ಕಳು ಈ ನಮ್ಮೆಲ್ಲ ಬೇರ್ಗಳೆಲ್ಲ ಹೋಗ್ತವಂದ್ರೆ ಕಡಿಕ ರೈತರ ಮಕ್ಕಳನ್ನು ಅದು ಎಲ್ಲ ರೈತರ ಮಕ್ಕಳಿಗೆ ಅವಕಾಶ ಸಿಗಬೇಕು ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದರ ಮೇಲೆ ಅವಲಂಬಿತ ಆದಂತ ಜನ ರೈತರು ಜಾಸ್ತಿ ಆಗಿದ್ದಾರೆ ಹೀಗಾಗಿ ಒಕ್ಕಲತನ ಬಹಳಷ್ಟು ಇವತ್ತು ಲಾಭದಾಯಕ ಆಗ್ತಾ ಇಲ್ಲ ಮೊದಲು 20 ಎಕರೆ ಬ್ರಂತಮ್ರು ಇದ್ದರೆ ಈಗ 20 ಎಕರೆಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿ ಒಂದೊಂದು ಎಕರೆ ಸಿಕ್ತಿತ್ತು 20 ಮಂದಿಗೆ ಹೀಗಾಗಿ ಅವರು ಕೂಡ ಇವತ್ತು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಬೇರೆ ಬೇರೆ ವೃತ್ತಿಯಲ್ಲಿ ಹೋಗಬೇಕು ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನ ನಾನು ಮಾಡಿದ್ದೇನೆ ಅದನ್ನ ಕೇವಲ ರೈತರಿಗೆ ಅಷ್ಟೇ ಅಲ್ಲ ರೈತರ ಹೊಲದಲ್ಲಿ ಕೆಲಸ ಮಾಡುವಂತ ಕೂಲಿಕಾರ ಮಕ್ಕಳಿಗೂ ಕೂಡ ಈ ವರ್ಷ ಅದನ್ನ ವಿಸ್ತರಣೆಯನ್ನ ಮಾಡಿದ್ದೇನೆ 6 ಲಕ್ಷ ರೈತ ಕೂಲಿಕಾರ ಮಕ್ಕಳನ್ನ ಈಗಾಗಲೇ ನಾವು ಗುರುತಿಸಿದ್ದೇವೆ ಬರುವಂತ ನವೆಂಬರ್ ಡಿಸೆಂಬರ್ ಅಲ್ಲಿ ಆ 6 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿಯನ್ನ ಕೊಡ್ತಾ ಇದ್ದೇನೆ ನೇರವಾಗಿ ಅವರ ಖಾತೆಗೆ ಹೋಗ್ತಿದೆ ಮಧ್ಯವರ್ತಿಗಳು ಯಾರು ಇಲ್ಲ ಅದೇ ರೀತಿ ನೇಕಾರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಮೀನುಗಾರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆಟೋ ಡ್ರೈವರ್ ಮಕ್ಕಳಿಗೆ ಕೂಡ ಕೊಡ್ತಾ ಇದ್ದೇವೆ ದುಡಿಯುವ ವರ್ಗಕ್ಕೆ ಇವತ್ತು ನಾವು ಶಕ್ತಿಯನ್ನು ತುಂಬಬೇಕಾಗಿದೆ ಬಂಧುಗಳೇ ಯಾಕೆ ಹಿಂದೆ ಒಂದು ಗಾದೆ ಇತ್ತು ದುಡ್ಡೇ ದೊಡ್ಡಪ್ಪ ಅಂತ ಯಾರಾದರೂ ದುಡ್ಡಿದ್ರೆ ಸಮಾಜ ಬಹಳ ದೊಡ್ಡವನು ಕಾಲ ಬದಲಾವಣೆ ಆಗಿದೆ ಈಗ ದುಡ್ಡೇ ದೊಡ್ಡಪ್ಪ ಹೋಗಿ ದುಡಿಮೆ ದೊಡ್ಡಪ್ಪ ಆಗಿದೆ ದುಡಿಮೆ ದೊಡ್ಡಪ್ಪ ಆಗಬೇಕು ಆವಾಗ ಸಮಾಜ ಉದ್ಧಾರ ಆಗುತ್ತೆ ಯಾರು ದುಡಿಮೆ ಇದೆ ಯಾರು ದುಡಿಮೆಯನ್ನ ಮಾಡ್ತಾರೆ ಅವನು ದೊಡ್ಡವನಾಗಬೇಕು ದುಡ್ಡಿದ್ದವನಲ್ಲ ನಾನು ಒಬ್ಬ ಮುಖ್ಯಮಂತ್ರಿಯಾಗಿ 100 ಕೋಟಿ ರೂಪಾಯಿ ರಸ್ತೆ ಕೊಡಬಹುದು ಅದರಿಂದ ಏನು ಬದಲಾವಣೆ ಆಗುತ್ತೆ ಆದರೆ ಆ ರಸ್ತೆದ ಮೇಲೆ ಬಿಸಿಲಲ್ಲಿ ಟಾರ್ ಹಾಕಿ ರೋಲ್ ಮಾಡಿ ಎಲ್ಲ ವಾಹನಗಳಿಗೆ ಅನುಕೂಲ ಮಾಡಿಕೊಟ್ಟಾಗ ಆರ್ಥಿಕತೆ ಬೆಳೆಯುತ್ತದೆ ಹೇಳ್ರಿ ಈಗ ನಾನು 100 ಕೋಟಿ ರೂಪಾಯಿ ಕೊಟ್ಟವನು ದೊಡ್ಡವನು ಅಥವಾ ದುಡಿಮೆ ಮಾಡಿ ರಸ್ತೆನ ಮಾಡಿದವನು ದೊಡ್ಡವನು ದುಡ್ಡಿನಿಂದ ಬದಲಾವಣೆ ಆಗೋದಿಲ್ಲ ದುಡಿಮೆಯಿಂದ ಬದಲಾವಣೆ ಆಗ್ತದೆ ಆ ಕೂಲಿಕಾರ ರಸ್ತೆದ ಮೇಲೆ ಕೆಲಸ ಮಾಡುವಂತ ಡಾಂಬರ್ ಹಾಕಿ ಮಾಡುವಂತ ಕೂಲಿಕಾರ ನನಗಿಂತ ಬಹಳ ದೊಡ್ಡವನು ಅಂತ ನಾನು ಈ ಸಂದರ್ಭದಲ್ಲಿ ಇದು ನಮ್ಮ ಕಲ್ಪನೆ ದುಡಿಮೆಗೆ ಗೌರವ ದುಡಿದವನಿಗೆ ಗೌರವ ಇದು ನಮ್ಮ ಕಲ್ಪನೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾವ ಸಮಾಜದಲ್ಲಿ ದುಡಿಮೆ ಇದೆ ಆ ಸಮಾಜಕ್ಕೆ ಎಂದು ಕೂಡ ಬಡತನ ಬರುವುದಿಲ್ಲ ಯಾವ ಸಮಾಜದಲ್ಲಿ ದುಡಿಮೆ ಇಲ್ಲ ಆ ಸಮಾಜಕ್ಕೆ ಭವಿಷ್ಯ ಇಲ್ಲ ಇದನ್ನ ಇಟ್ಕೊಂಡು ಇವತ್ತು ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಅದೇ ರೀತಿ ಪ್ರತಿಯೊಂದು ಗ್ರಾಮಕ್ಕೆ 2 ಯುವಕ ಸಂಘಕ್ಕೆ 2 ಸ್ತ್ರೀ ಶಕ್ತಿ ಸಂಘಕ್ಕೆ ಪ್ರತಿಯೊಂದು ಗ್ರಾಮಕ್ಕೆ 5-5 ಲಕ್ಷ ರೂಪಾಯಿನ ಪ್ರತಿಯೊಂದು ಸಂಘಕ್ಕೆ ಕೊಟ್ಟು 5 ಲಕ್ಷ ಮಹಿಳೆಯರಿಗೆ 5 ಲಕ್ಷ ಯುವಕರಿಗೆ ಡಿಸೆಂಬರ್ ತಿಂಗಳಲ್ಲಿ ಇವತ್ತು ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯುವಕರಿಗೆ ಮಹಿಳೆಯರಿಗೆ ಒಂದು ಸ್ತ್ರೀ ಸಾಮರ್ಥ್ಯ ಯೋಜನೆ ಇನ್ನೊಂದು ಸ್ವಾಮಿ ವಿವೇಕಾನಂದ ಯುವ ಶಕ್ತಿಯ ಯೋಜನೆ ಇವೆರಡನ್ನು ಕೂಡ ಡಿಸೆಂಬರ್ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಬಂದು ಹೀಗೆ ರಾಜ್ಯದ ಅಭಿವೃದ್ಧಿಯನ್ನ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯನ್ನ ಕಿತ್ತೂರಿನ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಾವು ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೋರಿ ಕಿತ್ತೂರು ಉತ್ಸವ ಅತ್ಯಂತ ಅರ್ಥಗರ್ಭಿತವಾಗಿ ವೈಭವದಿಂದ ಆಗಲಿ ಆ ಗತಕಾಲ ಕಿತ್ತೂರು ರಾಣಿಯ ಗತಕಾಲದ ವೈಭವ ಮತ್ತೊಮ್ಮೆ ಮರುಕಳಿಸಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೇರಣೆ ಎಲ್ಲರಿಗೂ ಕೂಡ ಸಿಗಲಿ ಅವಳು ನಮಗೆ ದಾರಿ ದೀಪವಾಗಲಿ ಅಂತ ಹಾರೈಸಿ ನಮ್ಮ ಕರ್ನಾಟಕದಿಂದ ನಮ್ಮ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಭದ್ರಾಗೋಣ ಆ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಅದಾಗಿದೆಯಲ್ಲಪ್ಪ ಸುವರ್ಣ ಸೌಧದಲ್ಲಿ ಕಿತ್ತೂರು ಚೆನ್ನಮ್ಮನ ಮತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದರ ಜೊತೆಗೆ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಮುಂದಿನ ತಿಂಗಳು ನವೆಂಬರ್ ತಿಂಗಳು ನಾನೇ ಬಂದು ಅಡುಗೆಗಳನ್ನ ಹಾಕ್ತಾ ಇದ್ದೇನೆ ಅದನ್ನ ಆದಷ್ಟು ಬೇಗನೆ ಮುಗಿಸಿ ಅದನ್ನು ಉದ್ಘಾಟನೆ ನಾವೇ ಮಾಡೋಣ ಕಿತ್ತೂರು ಭಾಗ ನಮ್ಮ ಮಾಂತೇಶ್ ಗೌಜುಲಿಗೆ ಅವರು ಏನ್ರಿ ಒಬ್ಬ ಮಾಂತೇಶದಲ್ಲ ಹೇಳಿದ್ರು ನಮ್ದೇನು ಹೇಳಲಿಲ್ಲ ಮಾಡಕತ್ತೀವಿ ಅದು ಹೇಳಿರಲಿಲ್ಲ ಅಷ್ಟೇ ಬಯಲು ಅಂಗಲದ ಸ್ಮಾರಕಕ್ಕೆ ಈಗಾಗಲೇ 2 ಕೋಟಿಯನ್ನು ಕೊಟ್ಟಿದ್ದೇವೆ
ಅದನ್ನ ಪೂರ್ಣಿ ಮಾಡ್ತೇವೆ ಬೆಳವಡಿ ಮಲ್ಲಮ್ಮಂದು ಕೂಡ ಅಭಿವೃದ್ಧಿ ಏನಿದೆ ಅದು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ತೆಗೆದುಕೊಂಡು ಬೆಳವಡಿ ಮಲ್ಲಮ್ಮನ ಅಭಿವೃದ್ಧಿ ಕೂಡ ಮಾಡ್ತೇವೆ ಧನ್ಯವಾದಗಳನ್ನು ಸಲ್ಲಿಸ್ತಾ